subscribe now and press the bell icon. Never miss an update. ನೇಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅವರೇಕಾಳದ ಮಸಾಲ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೀವು ಅರ್ಧ ಕಪ್ ಉದ್ದಿನ ಬೇಳೆಗೆ ಒಂದು ಕಪ್ಪು ಅಕ್ಕಿ ರವೆ ಹಾಕೋಬೇಕು. ಅರ್ಧ ಕಪ್ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು 3 ಗಂಟೆ ಕಾಲ ನೆನೆಸ್ಬಿಟ್ಟು ಅದನ್ನು ಗ್ರೈಂಡರ್ಗೆ ಎಲ್ಲ ನೀರು ಬಸಿದ್ಬಿಟ್ಟು ಖಾಲಿ ಬೇಳೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಅಡಿಷ್ನಲಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಗ್ರೈಂಡರಲ್ಲಿ ಚೆನ್ನಾಗಿ ಫೈನಾಗಿ ರುಬ್ಬೇಕಾಗುತ್ತೆ. ಯಾವತ್ತು ದಪ್ಪ ಮಾಡಬೇಕು ಇಡ್ಲಿ ಹಿಟ್ಟು. ಅದಕ್ಕೆ ಇವಾಗ 1 ಕಪ್ಪಷ್ಟು ಅಕ್ಕಿ ರವೆ ಹಾಕ್ಕೊಳ್ಳಿ. ಸಾಲ್ಟ್ ಕೂಡ ಹಾಕ್ಕೊಳ್ಳಿ, ಉಪ್ಪು, ಯಾಕಂದರೆ ಇವಾಗ ಚಳಿಗಾಲದ ದಿವಸ ಫರ್ಮೆಂಟ್ ಆಗೋಲ್ಲ. ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಉಪ್ಪು 1 ಸ್ಪೂನಿಂದ. ಈಗ ನೋಡಿ ಅದನ್ನು ಫರ್ಮೆಂಟ್ ಮಾಡೋಕ್ಕೆ ಓವರ್ ನೈಟ್ ಇಡಿ. ಈಗ ನೋಡಿ ಫರ್ಮೆಂಟ್ ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ಈಗ ನೋಡಿ ಫರ್ಮೆಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾವು ಕಟ್ ಮಾಡಿಕೊಂಡಿರೋವಂಥ ಸಪೂರ ತುಂಡು ಇಟ್ಕೊಂಡಿರೋವಂಥ ಕ್ಯಾಶ್ಯೂಸು, ಮತ್ತು ಜಿಂಜರು ಅಂದರೆ ಶುಂಠಿ, ಹಸಿಮೆಣಸಿನ್ಕಾಯಿ ಸಪೂರ ಕಟ್ ಮಾಡಿರೋದು, ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಪೂರ ಕಟ್ ಮಾಡಿಕೊಂಡಿರೋದು, ಮತ್ತು ನಾನು ಇದು ತೆಂಗಿನಕಾಯಿ ಸಪೂರ ತುಂಡುಗಳು, ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ 2 ಸತಿ ಪೀಲ್ ಮಾಡಿರೋ ಕೊಬ್ಬರಿಕಾಳು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಕಂಬೈನ್ ಮಾಡೋ ತನಕ ಮಿಕ್ಸ್ ಮಾಡಿ. ಈಗ ಇಡ್ಲಿದು ಸ್ಟ್ಯಾಂಡಲ್ಲಿ ನಾನೆಲ್ಲ ಇದು ಮಾಡಿ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಇದು ಬೆಣ್ಣೆ ಹಚ್ಚಿಬಿಟ್ಟು ಅದಕ್ಕೆಲ್ಲ ತುಂಬಿಸಿ ಆ ಹಿಟ್ಟನ್ನ, ನೋಡಿ ಎಲ್ಲ ತುಂಬಿಸಿ ಆಯ್ತು. ಈಗ ನಾನು ಸ್ಟೀಮರ್ ಬಿಸಿ ಮಾಡಿದ್ದೀನಿ, ಆ ಸ್ಟ್ಯಾಂಡ್ನ ಸ್ಟೀಮರಲ್ಲಿ ಇಟ್ಬಿಟ್ಟು 10-15 ನಿಮಿಷನೂ ಬೇಯ್ಬೋದು. ಯಾಕಂದರೆ ಅಕ್ಕಿ ಇಡ್ಲಿ ಇದು ಮಸಾಲೆನೂ ಹಾಕಿದ್ದೀವಿ. ನೋಡಿ ಇವಾಗ ಕರೆಕ್ಟಾಗಿ ಇಡ್ಲಿ ಬೆಂದಿದೆ, ಪರ್ಫೆಕ್ಟಾಗಿ. ಚಾಕು ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಎಷ್ಟು ಮೆದು ಮತ್ತು ತುಂಬ ಚೆನ್ನಾಗಿರೋ ಇಡ್ಲಿ, ಘಮಘಮ ಅಂತ ಪರಿಮಳ ಬರೋವಂಥ ಅವರೇಕಾಳು ಇಡ್ಲಿ ರೆಡಿಯಾಗಿದೆ. ನೀವು ಚಟ್ನಿ ಜೊತೆ, ಚಟ್ನಿ ಪುಡಿ ಜೊತೆ ಸವಿಬೋದು. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್.